ನಮಸ್ಕಾರ, ಗೋಲ್ಡನ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ವಿ. ಇವಾಗ ನೀವು ನೋಡ್ತಾ ಇರೋ ವೀಡಿಯೋ ಬಂದು ಮಂಡ್ಯ ಡಿಸ್ಟಿಕ್ಕು ಮದ್ದೂರು ತಾಲೂಕಿನ ಅರವನಹಳ್ಳಿ ತೋಪಲ್ಲಿ ನಡೆದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆ 3ನೇ ವರ್ಷದ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಬೀಜದ ಗುಳಿಗಳಿಗೂ ಅವಕಾಶ ಇದೆ. ಇದು ಪಾರ್ಟ್ 2 ವೀಡಿಯೋ, ಆಲ್ರೆಡಿ ಪಾರ್ಟ್ 1 ವೀಡಿಯೋ ಹಾಕಿ ನೀವು ನೋಡ್ಬೋದು. ಗುಳಿಗಳು ಭಯಂಕರ ಬಂದಿದೆ. ಸುಮಾರು 50 ಜೊತೆ ಒಟ್ಟು ಭಾಗವಹಿಸೋಕ್ಕೆ ಬಂದಿರೋದ್ರಲ್ಲೇ ಸುಮಾರು ಒಂದು 30 ಜೊತೆ ಗುಳಿಗಳೇ ಇದೆ. ಬನ್ನಿ, ರೇಸ್ ಅಂತೂ ಜಬರ್ದಸ್ತಾಗಿರುತ್ತೆ. ಪಾರ್ಟ್ 1 ವೀಡಿಯೋನು ಆಲ್ರೆಡಿ ನೋಡಿ, ಹಾಗೆ ಇವಾಗ ನೋಡ್ತಾರೆ ನೀವು ಪಾರ್ಟ್ 2 ವೀಡಿಯೋ ನೋಡಿ, ಗುಳಿಗಳೆಲ್ಲ ಹೇಗಿದೆ ಅಂತ. ಸುಮಾರು 2 ದಿನ ರೇಸ್ ನಡೀತು. ವಿನ್ನರ್ಗಳ ಹೆಸರುಗಳನ್ನ ಕೊನೆಯಲ್ಲಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಬನ್ನಿ ಇವಾಗ ರೇಸ್ ನೋಡೋಣ. ರೇಸ್ನಲ್ಲಿ ಭಾಗವಹಿಸಿದ ದನಗಳ ಹೆಸರುಗಳಿದ್ದು ಸುಮಾರು 50ಕ್ಕಿಂತ ಹೆಚ್ಚು ಜೋಡಿಗಳು ಬಂದಿದೆ. ಯಾವುದು ಯಾವ್ದಾದ್ರ ಮೇಲೆ ಬಿದ್ದಿದೆ ಅಂತ ನೀವು ನೋಡಿ ನಾವು ತಿಳ್ಕೊಬೋದು. ಈ ಕಡೆ ಬಂದ ಬಿಡು. ಇಲ್ಲ ಇಲ್ಲ ಇಲ್ಲ, ಈ ಕಡೆ ಬಂದ. ರೇಸ್ಗೆ ಭಾಗವಹಿಸಿದ ದನಗಳು ನೋಡ್ತಾ ಇದ್ರೆ ಗೂಳಿಗಳು, ನಮ್ಮ ಹಳ್ಳಿಕಾರ ದನಗಳೆಲ್ಲ. ಇದ್ರದ್ದೇ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಅದನ್ನು ಸದ್ಯದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬ ಗುಳಿಗಳಿದೆ ಅಲ್ವಾ, ಎಲ್ಲಾನು ತೋರಿಸ್ತೀನಿ ನಾನು ಒಂದು ಬಿಡದೋ ಹಾಗೆ ನೋಡೋರಂತೆ. ಉತ್ತಮವಾದಂತ ಓಟ, ಉತ್ತಮವಾಗಿ ಓಡುತ್ತಿರುವಂತ ಓಟ. ಯಾರಿದೆ ಜಯದ ವಿಜಯ? ಯಾರಿದೆ ಗಾಳಿ ಬಿಟ್ಬಿಡ ಹಂಗೆ ಹೊರ್ಕೊಂಡ್ ಬಿಡಬರು. ಟ್ರ್ಯಾಕಿಂಗ್ ಯಾರಿಂದ ಓಡ್ಬಾರ್ದು, ಟ್ರ್ಯಾಕಿಂಗ್.
ರೇಸಲ್ಲಿ ವಿನ್ ಆದ್ದು ಫಸ್ಟ್ ಪ್ಲೇಸ್ ಬಂದು ಕ್ಲಾಸ್ ಇದೆ, ಸೆಕೆಂಡು ರೇವಣಿ, ಹಾಗೆ ಮೂರು ನಾಲ್ಕು ಎಲ್ಲ ನೀವೇ ನೋಡ್ತಾ ಇದ್ದೀರಾ, ಸಿದ್ದರಾಮ, ವಜ್ರಮುನಿ, ವಾಲಿ, ಸುನಾಮಿ. ಹಾಗೆ ತುಂಬ ರೇಸ್ಗಳಿಗೆ ಹೋದಾಗ ತುಂಬ ಜನ ಕಾಮೆಂಟ್ ಮಾಡ್ತೀರಾ, ರೈಸ್ ವಿನ್ನರ್ಗಳಾಕಿ, ರೈಸ್ ವಿನ್ನರ್ಗಳಾಕಿ ಅಂತ. ಕೆಲವು ರೇಸ್ಗಳಲ್ಲಿ ರಿಸಲ್ಟೇ ಬರಲ್ಲ, ಮಧ್ಯಕ್ಕೆ ನಿಲ್ಲಿಸ್ಬಿಡ್ತಾರೆ, ಅದು ಗಲಾಟೆ ಆಗ್ಬೋದು, ಬೇರೆ ಬೇರೆ ವಿಷಯದಿಂದ ಮಧ್ಯಕ್ಕೆ ನಿಲ್ಲಿಸ್ಬಿಡ್ತಾರೆ, ಆವಾಗ ವಿನ್ನರ್ಗಳು ಹಾಕೋಕ್ಕಾಗಲ್ಲ. ಮತ್ತು ನಾನು ಅದನ್ನು ಹೈಲೈಟ್ ಮಾಡಿ ಹೇಳೋಕ್ಕಾಗಲ್ಲ, ಎಲ್ಲರೂ ತುಂಬ ಪ್ರೀತಿಯಿಂದ ರೇಸ್ ಮಾಡಿರ್ತಾರೆ, ಮುಗಿಯಲ್ಲ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ. ಖಂಡಿತ ರೇಸ್ ಕಂಪ್ಲೀಟಾಗಿ ವಿನ್ನರ್ಗಳಾದರೆ ನಮ್ಮ ಚಾನಲ್ 100% ಅಪ್ಲೋಡ್ ಮಾಡೇ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಗೋಲ್ಡನ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.